ಹಲೋ ಫ್ರೆಂಡ್ಸ್, ನಾನು ಈ ದಿನ ಇನ್ಸ್ಟೆಂಟು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. MTR ಗುಲಾಬ್ ಜಾಮೂನ್ ಪಾಕೆಟ್ ಇದು. ಇದು ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೀನಿ ಮೂರು. ಇದು ಸಕ್ಕರೆ, ಇದು ಕರಿಯೋದಕ್ಕೆ ಎಣ್ಣೆ ಜಾಮೂನ್ನ, ಇದು ನೀರು ಅಳತೆಗೆ. ಎಷ್ಟೆಷ್ಟು ಹಾಕೋಬೇಕು ಅಂತ ನಾನು ತೋರಿಸ್ತೀನಿ. ಈಗ ನಾನು ಈ ಬಟ್ಲಲ್ಲಿ ಎರಡು ಗುಲಾಬ್ ಜಾಮೂನು ಇದನ್ನ ಮಿಕ್ಸ್ ಹಾಕೋತಾ ಇದ್ದೀನಿ. ಒಂದು ಬಟ್ಲು ಗುಲಾಬ್ ಜಾಮೂನ್ ಮಿಕ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬಟ್ಲು ಹಾಕ್ಕೊತಾ ಇದ್ದೀನಿ. ಎರಡು ಬಟ್ಲು ಹಾಕ್ಕೊಂಡಿದ್ದೀನಿ. ಇದು ಒಂದು ಬಟ್ಲಿಗೆ ಕಾಲು ಬಟ್ಲು ನೀರು ಹಾಕ್ಕೋಬೇಕು. ಅದಕ್ಕೆ ನಾನು ಎರಡು ಬಟ್ಲು ಇದು ಗುಲಾಬ್ ಜಾಮೂನ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ನೀರು ಅರ್ಧ ಹಾಲು ಮಿಕ್ಸ್ ಮಾಡ್ಕೊಂಡು ನಾನು ಹಿಟ್ಟು ಕಲಿಸ್ತೀನಿ. ಇವಾಗ ಮೊದಲು ಪಾಕ ಮಾಡ್ಕೋಬೇಕು ಒಂದು ಸ್ವಲ್ಪ. ಇದಕ್ಕೆ ಬಟ್ಲಲ್ಲಿ ಎರಡು ಇದನ್ನು ಹಾಕ್ಕೊಂಡಿದ್ದೀನಿ, ಜಾಮೂನ್ ಪೌಡ್ರು. ಇದಕ್ಕೆ ನಾಲ್ಕು ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ತಿದ್ದೀನಿ ನಾನು. ಇದು ಪೂರ್ತಿ ಪಾಕ ಬರ್ಕೂಡ್ದು, ಎಳೆ ಪಾಕದ ಥರ ಬರಬೇಕಷ್ಟೇ. ನಾಲ್ಕು ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ, ನಾಲ್ಕು ಬಟ್ಲು ನೀರು ಹಾಕ್ಕೊತಿದ್ದೀನಿ ಇದಕ್ಕೆ. ನಾಲ್ಕು ಬಟ್ಲು ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಕರಗಬೇಕು. ಕರಗಿ ಒಂದು ಸ್ವಲ್ಪ ಇದು ಗಟ್ಟಿ ಆಗಬೇಕಷ್ಟೇ. ಇದು ಸ್ವಲ್ಪ ಥಿಕ್ನೆಸ್ ಬರಬೇಕು ಈ ಪಾಕ. ಎಳೆ ಪಾಕ ಎಲ್ಲ ಬರ್ಕೂಡ್ದು. ಇದು ಬೇಕಾದವ್ರು ಎಳೆ ಪಾಕ ಮಾಡ್ಕೋಬೋದು. ಸ್ವಲ್ಪ ದಿನ ಜಾಸ್ತಿ ಹೊರಗಡೆನೇ ಇಟ್ಟು ಉಪಯೋಗಿಸ್ಕೋಬೇಕು ಅನ್ನೋರು ಸ್ವಲ್ಪ ಒಂದು ವಾರಗಟ್ಟಲೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಪಾಕ ಬರಬೇಕು ಎಳೆ ಪಾಕ. ಇಲ್ಲಾಂದರೆ ಎಳೆ ಪಾಕ ಅವಶ್ಯಕತೆ ಇಲ್ಲ. ಎರಡು ಮೂರು ದಿನಕ್ಕೆ ಖಾಲಿ ಆಗುತ್ತೆ ಅಂದರೆ ಸ್ವಲ್ಪ ಥಿಕ್ನೆಸ್ ಬಂದರೆ ಸಾಕು ಇದು ಪಾಕ. ಇದಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ, ಹೀಗೆ ಹಾಕ್ಬಿಡ್ತೀನಿ ಇದನ್ನು. ಇದೇನು ಪೌಡ್ರ್ ಮಾಡೋ ಅವಶ್ಯಕತೆ ಏನಿಲ್ಲ, ಫ್ಲೇವರ್ ಬಂದರೆ ಸಾಕು. ಹಾಕ್ಬಿಡ್ತೀನಿ ಇದನ್ನು. ಇದು ಒಂದು 15 ನಿಮಿಷ ಸಿಮ್ಮ ಪೂರ್ತಿ ಸಕ್ಕರೆ ಕರಗೋವರೆಗೂ ಸ್ವಲ್ಪ ಈ ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ಆಮೇಲೆ ಪೂರ್ತಿ ಸಿಮ್ಮಲ್ಲಿಟ್ಟು ಇದು ಪಾಕ ಆಗಬೇಕಿದು. ಥಿಕ್ನೆಸ್ ಬರಬೇಕಷ್ಟೇ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಜಾಮೂನ್ ಕರಿಯೋದಕ್ಕೆ ಎಣ್ಣೆ ಸಿಮ್ಮಲ್ಲಿ ಕಾಯಿಸ್ತಾ ಇದ್ದೀನಿ. ಇದು ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಒಂದು ಚೂರೂ ಕಾಯಬಾರ್ದು. ಮೊದಲಿಂದ ಕೊನೆವರೆಗೂ ಸಿಮ್ಮಲ್ಲೇ ಇರಬೇಕಿದು. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಇಟ್ಟಿದ್ದೀನಿ ನಾನು. ಇವಾಗ ಹಿಟ್ಟು ಕಲಿಸ್ತಾ ಇದ್ದೀನಿ. ಇದು ಎರಡು ಬಟ್ಲಿದೆ, ಇದು ಅರ್ಧ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಅರ್ಧ ಹಾಲು ಅರ್ಧ ನೀರು ತೊಗೊಂಡಿದ್ದೀನಿ. ಇವಾಗ ಇದನ್ನು ಕಲಿಸ್ತಾ ಇದ್ದೀನಿ. ಇದು ಕರೆಕ್ಟ್ ಆಗುತ್ತೆ. ಇದು ಚೆನ್ನಾಗೆಲ್ಲ ಗಂಟೆಲ್ಲ ಹೊಡ್ಕೊಂಡ್ಬಿಟ್ಟು ಆಮೇಲೆ ಕಲಿಸ್ಬೇಕು ಇದನ್ನು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟು ಥರ ನಾದ್ಕೊಂಡು ಕಲಿಸ್ಬಾರ್ದು, ಸಾಫ್ಟಾಗಿ ಮೃದುವಾಗಿ ಕಲಿಸ್ಬೇಕು. ನಾವೆಷ್ಟು ಮೃದುವಾಗಿ ಕಲಿಸಿರ್ತೀವೋ ಅಷ್ಟು ಮೃದುವಾಗಿ ಬರುತ್ತೆ ಜಾಮೂನು. ಇವಾಗ ಕಲಿಸಿದಾಗಿದೆ ಹಿಟ್ಟು. ಇದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ನಾನು ಬಿಡ್ತೀನಿ ಇದನ್ನು. ಆಮೇಲೆ ಇದನ್ನು ಮಾಡ್ಕೊಳ್ಳೋಣ ಜಾಮೂನ್ ಶೇಪಲ್ಲಿ. 5 ನಿಮಿಷ ಮುಚ್ಚಿಡ್ತೀನಿ ನಾನು. 5 ನಿಮಿಷ ಆಗಿದೆ. ಈಗ ನಾನೀಗ ಚಿಕ್ಕ ಚಿಕ್ಕ ದುಂಡೆ ಮಾಡ್ತಿದ್ದೀನಿ. ಮೊದಲು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ರೌಂಡ್ ಮಾಡಿಬಿಡಿ, ಅವಾಗ ಓಪನ್ ಆಗೋಲ್ಲ. ಕೆಲವೊಂದು ಸಲ ಹಗುರವಾಗಿ ಎಷ್ಟು ನೀವು ಕಲಿಸಿರ್ತೀರೋ ಓಪನ್ ಆಗುತ್ತೆ ಅದು. ಒಂದು ಸ್ವಲ್ಪ ಎಣ್ಣೆನೂ ಏನಾದರೂ ಹಚ್ಕೋಬೇಕು, ತುಪ್ಪನೂ ಎಣ್ಣೆನೂ ಏನಾದರೂ. ಒಂಚೂರು ಕೈಗೆ ತುಪ್ಪ ಹಚ್ಕೊಂಡಿದ್ದೀನಿ. ಮೊದಲು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆಮೇಲೆ ರೌಂಡ್ ಮಾಡೋಣ. ಇದು ಹಗುರವಾಗೇ ಮಾಡಬೇಕು.
ಈಗಾಗಿದೆ, ನಾನೆಲ್ಲ ಗೋಲ್ ಇದನ್ನ ಮಾಡಿ ಇಟ್ಕೊಂಡಿದ್ದೀನಿ ರೌಂಡಾಗಿ. ಇವಾಗ ಎಣ್ಣೆ ಕರಿತೀನಿ. ಇವಾಗ ಎಣ್ಣೆ ಕಾದಿದೆ, ಒಂಚೂರು ಹಾಕಿ ನೋಡ್ತೀನಿ. ಕಾದಿದೆ. ಈಗ ಇದು ಸಿಮ್ಮಲ್ಲೇ ಆಗಬೇಕು. ಇದಕ್ಕೆ ಇಷ್ಟು ಕಾದರೆ ಸಾಕಿದು, ತುಂಬ ಹೊಗೆ ಬರೋಷ್ಟು ಕಾಯಬಾರ್ದು ಎಣ್ಣೆ. ಇವಾಗ ದಪ್ಪ ಆಗ್ತಾ ಇದೆ ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ದೊಡ್ಡದಾಗ್ತಾ ಇದೆ ಸೈಜು. ಇವಾಗ ಮತ್ತೆ ಪಾಕದಲ್ಲಿ ಹಾಕಿದ ತಕ್ಷಣ ಇನ್ನೂ ದೊಡ್ಡದಾಗುತ್ತೆ. ಸ್ವಲ್ಪ ಇದಾಗಲಿ, ಆಮೇಲೆ ಈಗ ತಿರುಗಿಸಿ ಹಾಕೋಣ. ಈಗ ಆಗ್ತಾ ಇದೆ, ನಾನು ತಿರುಗಿಸ್ತಾ ಇದ್ದೀನಿ. ಇದು ತುಂಬ ಹಗುರವಾಗಿ ಬಂದರೆ ಸ್ವಲ್ಪ ಓಪನ್ ಆದಂಗೆ ಆಗುತ್ತೆ, ತುಂಬ ಅದು ರಸ ಎಲ್ಲ ತುಂಬ ಚೆನ್ನಾಗಿ ಇರ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ ಇದು. ಈಗ ಒಂಬಣ್ಣಕ್ಕೆ ಬಂದಿದೆ, ನಾನು ತೆಗಿತಾ ಇದ್ದೀನಿ. ಮತ್ತೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ನಾನು ಎರಡು ಸರಿ ಫ್ರೈ ಮಾಡ್ತೀನಿ, ನಾನು ಎಣ್ಣೆ ಹೀರ್ಕೊಳ್ಳಲ್ಲ ಜಾಸ್ತಿ. ಎರಡನೇ ಸರಿ ಮಾಡಿದಾಗ ಸ್ವಲ್ಪ ಒಂದು ನಿಮಿಷ ಹಾಕಿ ತೆಗೆದು ಬಿಡೋಣ, ಅವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಜಾಮೂನ್ ಫಸ್ಟ್ ನಾನು ಕರ್ಕೊಂಡು ಎಲ್ಲ ತೆಕ್ಕೊಂಡಿದ್ದೀನಿ, ಇವಾಗ ಮತ್ತೆ ಎಣ್ಣೆಯಲ್ಲಿ ಹಾಕ್ತಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ರಸ ಹೀರ್ಕೊಳ್ಳುತ್ತೆ, ತುಂಬ ಕಲರು ಚೆನ್ನಾಗಿರುತ್ತೆ. ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲ ತೆಕ್ಕೊಂಡ್ಬಿಟ್ಟು ಪಾಕದಲ್ಲೇ ಹಾಕೋಣ. ಪಾಕ ಆಗಿದೆ ಆಗಲೇ. ಈ ಕಲರ್ ಬಂದ ತಕ್ಷಣ ತೆಕ್ಕೊಳ್ಳೋಣ. ಸ್ವಲ್ಪ ಥಿಕ್ನೆಸ್ ಬಂದಿದೆ ಪಾಕ, ಇವಾಗ ಹಾಕ್ಬಿಡ್ತೀನಿ ಇದು ಜಾಮೂನ್ ಎಲ್ಲ ಇದರಲ್ಲಿ. ಪಾಕ ತಣ್ಣಗಾಗಿರಬೇಕು, ಜಾಮೂನ್ ಬಿಸಿ ಇರಬೇಕು, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಜಾಮೂನ್ ಪಾಕದಲ್ಲಾಗಿ ಐದು ನಿಮಿಷ ಆಗಿದೆ ನೋಡಿ, ಇವಾಗೆಲ್ಲ ರಸ ಹೀರ್ಕೊಂಡಿದೆ. ಈಗ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.